ಒಂದೇ ಗ್ರಾಮದಲ್ಲಿ ಸೋಂಕಿಗೆ ಆರು ಮಂದಿ ಸಾವನ್ನಪ್ಪಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ನೇಗಿನಹಾಳ ಊರಿನಲ್ಲಿ ನಡೆದಿದೆ ಒಂದೇ ಗ್ರಾಮದಲ್ಲಿ ಸೋಂಕಿಗೆ ಆರು ಮಂದಿ ಸಾವನ್ನಪ್ಪಿರುವಂತಹ ಪ್ರಕರಣ ಬೆಳಗಾವಿ ಜಿಲ್ಲೆಯ ನೇಗಿನಹಾಳ ಊರಿನಲ್ಲಿ ಸೋಂಕು ಸುನಾಮಿ ಹೆಚ್ಚ ಸೋಂಕು ಸುನಾಮಿಯ ಜೊತೆಗೆ ಸಾವಿನ ಸುನಾಮಿಯೂ ಕೂಡ ಇರ್ತಾ ಇದೆ ಗ್ರಾಮದಲ್ಲಿ ಮೂವತ್ತೆರಡು ಮಂದಿಗೆ ಕೋವಿಡ್ ಪಾಸಿಟಿವ್ ಬಂದಿತ್ತು ಒಂದು ವಾರಗಳ ಕಾಲ ನೇಗಿನಹಾಳ ಗ್ರಾಮವನ್ನು ಸೀಲ್ಡೌನ್ ಕೂಡ ಮಾಡಲಾಗಿತ್ತು ನೇಗಿನಹಾಳ ಗ್ರಾಮ ಒಂದು ವಾರಗಳ ಕಾಲ ಸೀಲ್ಡೌನ್ ಆದ ಬಳಿಕ ಬೈಲಹೊಂಗಲ ತಾಲೂಕಿನ ಮೂರು ಗ್ರಾಮಗಳಲ್ಲಿ ಮೂವತ್ತಕ್ಕೂ ಹೆಚ್ಚು ಕೇಸ್ ದಾಖಲಾಗಿದೆ ದೊಡ್ಡವಾಡ ಬೆಳವಾಡಿ ನೇಗಿನಹಾಳ ಹಳ್ಳಿಯಲ್ಲಿ ಮೂವತ್ತಕ್ಕೂ ಹೆಚ್ಚು ಕೇಸ್ಗಳು ಪತ್ತೆಯಾಗಿದೆ ಸೊ ಒಂದೇ ಗ್ರಾಮದಲ್ಲಿ ಆರು ಮಂದಿ ಸಾವನ್ನಪ್ಪಿರುವಂತಹ ಪ್ರಕರಣ ಇದೀಗ ವರದಿಯಾಗಿದೆ ನೇಗಿನ ಹಾಳ ಊರಿನಲ್ಲಿ ಸಾವಿನ ಸುನಾಮಿ ಸಾವು ತಡಿಲಿಕ್ಕೆ ಈಗ ಬೇಕಾಗಿರ್ತಕ್ಕಂತಹ ಎಲ್ಲ ಒಂದು ಪ್ರಯತ್ನಗಳನ್ನು ಕೂಡ ನಡೆಸಿಕೊಳ್ಳಲಾಗ್ತಾ ಇದ್ದು ಒಂದು ವಾರಗಳ ಕಾಲ ಇಡೀ ಆ ಗ್ರಾಮವನ್ನ ಸೀಲ್ ಡೌನ್ ಮಾಡಿಕೊಳ್ಳಲಾಗಿದೆ ಯಾರು ಕೂಡ ಆ ಗ್ರಾಮಕ್ಕೆ ಸಂಪರ್ಕ ಮಾಡುವಂತಿಲ್ಲ ಮತ್ತು ಯಾರು ಕೂಡ ಆ ಗ್ರಾಮದಿಂದ ಹೊರಗೆ ಹೋಗುವಂತಿಲ್ಲ ಅನ್ನುವಂತಹ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಸೊ ಈಗಾಗಲೇ ಗ್ರಾಮದಲ್ಲಿ ಮೂವತ್ತೆರಡು ಮಂದಿಗೆ ಕೋವಿಡ್ ಪಾಸಿಟಿವ್ ಕೂಡ ದಾಖಲಾಗಿದೆ ಸೊ ಎಲ್ಲರನ್ನು ಕೂಡ ಪರೀಕ್ಷೆಗೆ ಒಳಪಡಿಸಬೇಕು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಾಗೋದನ್ನ ತಡಿಬೇಕು ಅನ್ನುವಂತಹ ಕ್ರಮವನ್ನು ಸದ್ಯ ಅಲ್ಲಿ ಮಾಡ್ತಾರೆ ದೊಡ್ಡವಾಡ ಬೆಳವಾಡಿ ನೇಗಿನಹಾಳ ಈ ಹಳ್ಳಿಗಳಲ್ಲೇ ಮೂವತ್ತಕ್ಕೂ ಹೆಚ್ಚು ಕೇಸ್ಗಳು ಈವರೆಗೂ ಪತ್ತೆಯಾಗಿದೆ ಬಯಲಹೊಂಗಲ ತಾಲೂಕಿನ ಮೂರು ಗ್ರಾಮಗಳಿಗೂ ಈ ಮೂರು ಗ್ರಾಮಗಳಲ್ಲಿ ಮೂವತ್ತಕ್ಕೂ ಹೆಚ್ಚು ಕೇಸ್ ದಾಖಲಾಗಿರೋ ಹಿನ್ನೆಲೆಯಲ್ಲಿ ಆತಂಕ ಮನೆ ಮಾಡ್ತಾ ಇದೆ ಹೆಚ್ಚು ಹೆಚ್ಚು ಈಗ ಟೆಸ್ಟ್ಗಳನ್ನು ಮಾಡೋ ಮಾಡುವ ಮೂಲಕವಾಗಿ ಸೋಂಕಿತರನ್ನ ಐಸೋಲೇಟ್ ಮಾಡಬೇಕು ಮತ್ತು ಅವರಿಗೆ ಬೇಕಾಗಿರ್ತಕ್ಕಂತಹ ಸೂಕ್ತ ಚಿಕಿತ್ಸೆಯನ್ನ ಕೊಡಬೇಕು ಆ ಸೋಂಕಿತರು ಉಳಿದವರನ್ನ ಸಂಪರ್ಕ ಮಾಡಕೂಡದು ಆ ರೀತಿಯಲ್ಲಿ ವ್ಯವಸ್ಥಿತವಾಗಿ ಈಗ ನೋಡ್ಕೊಳ್ಬೇಕಾಗಿದೆ ಆ ಇಡೀ ಗ್ರಾಮವನ್ನ ಉಳಿಸ್ಕೊಳ್ಬೇಕಾದಂತಹ ಸವಾಲು ಎದುರಾಗಿದೆ ಹೀಗಾಗಿ ನೇಗಿನ ಹಾಳ ಒಂದು ವಾರಗಳ ಕಾಲ ಸೀಲ್ ಡೌನ್ ಆಗಿರುವಂತಹ ಒಂದು ವಿಚಾರ ಇದೇ ಗ್ರಾಮದಲ್ಲಿ ಮೂವತ್ತು ಮಂದಿ ಈಗಾಗಲೇ ಪಾಸಿಟಿವ್ ಗೆ ಒಳಗಾಗಿದ್ದಾರೆ